ಮತ್ತೆ ತುಳು ಚಿತ್ರದಲ್ಲಿ ನಟಿಸಿದ ಸೋನಾಲ್ ಮೊಂತೆರೋ. ಆರಂಭ ಕಾಲದಲ್ಲಿ ಅವಕಾಶವೊಂದು ಸಿಗ್ಲಿ ಅಂತ ಕಾಯುತ್ತ ಕೂರೋ ಅದೆಷ್ಟೋ ನಟ ನಟಿಯರು ಬೆಳೆದ ನಂತರ ಬೇರಡಿಸಲು ಅವಕಾಶ ಮಾಡಿಕೊಟ್ಟ ಸ್ಥಳವನ್ನೇ ಮರೆತು ಬಿಡ್ತಾರೆ. ಆದ್ರೆ ತುಳು ಚಿತ್ರರಂಗದ ಮೂಲಕವೇ ನಾಯಕಿಯಾಗಿ ರೂಪುಗೊಂಡು ಪಂಚತಂತ್ರ ಚಿತ್ರದ ಮೂಲಕ ಕನ್ನಡದ ಬಹುಬೇಡಿಕೆಯ ನಟಿಯಾಗಿರೋ ಸೋನಾಲ್ ಮೊಂತೆರೋ ಮಾತ್ರ ಭಿನ್ನ ವ್ಯಕ್ತಿತ್ವ ಹೊಂದಿರುವವರು. ಒಂದರ ಹಿಂದೊಂದರಂತೆ ಕನ್ನಡದಲ್ಲಿ ಅವಕಾಶ ಗಿಟ್ಟಿಸಿಕೊಂಡಿದ್ರು. ತುಳು ಚಿತ್ರವೊಂದರಲ್ಲಿಯೂ ಅವರು ನಟಿಸಿದ್ದಾರಂತೆ. ಸೋನಾಲ್ ನಟಿಸಿರೋದು ತುಳುವಿನ 2 ಎಕರೆ ಎಂಬ ಚಿತ್ರದಲ್ಲಿ. ಹಾಗಾದ್ರೆ ಈ ಸಿನಿಮಾದಲ್ಲಿ ಸೋನಾಲ್ ನಾಯಕಿಯಾಗಿ ನಟಿಸಿದ್ದಾರೆ ಅಂದುಕೊಳ್ಳಬೇಕಿಲ್ಲ. ಅವರಲ್ಲಿ ಬಹುಮುಖ್ಯವಾದ ಅತಿಥಿ ಪಾತ್ರದಲ್ಲಿ ಕಾಣಿಸಿಕೊಂಡಿದ್ದಾರಂತೆ. ಈ ಪಾತ್ರ ಇಡೀ ಕಥೆಗೆ ಹೊಸ ತಿರುವು ಕಲ್ಪಿಸುವಷ್ಟು ಮಹತ್ವದಂತೆ. ಆದ್ರೆ ಹಮ್ಮು ಬಿಮ್ಮಿದ್ದಿದ್ರೆ ಸೋನಾಲ್ ಈ ಪಾತ್ರದಲ್ಲಿ ನಟಿಸಲು ಒಪ್ಪಿಕೊಳ್ಳುವಂತಿರಲಿಲ್ಲ. ಯಾಕಂದ್ರೆ ಕನ್ನಡ ಚಿತ್ರರಂಗದಲ್ಲಿ ಅವರು ಬ್ಯುಸಿಯಾಗಿದ್ದಾರೆ. ಆದ್ರೆ ತನಗೆ ನಟಿಯಾಗಿ ಬದುಕು ನೀಡಿದ ತುಳು ಚಿತ್ರರಂಗದ ಮೇಲಿನ ಪ್ರೀತಿ ಮತ್ತು ಅಲ್ಲಿರೋ ತಮ್ಮ ಸ್ನೇಹಿತರ ಮೇಲಿನ ಗೌರವದಿಂದ ಅವರು ಮತ್ತೆ ತುಳು ಪ್ರೇಕ್ಷಕರನ್ನ ಮುಖಾಮುಖಿಯಾಗಿದ್ದಾರೆ. ಈ ಚಿತ್ರ ತಂಡದಲ್ಲಿ ಇರೋರೆಲ್ಲ ಸೋನಾಲ್ ಅವರ ಸ್ನೇಹಿತರಂತೆ. ಒಂದು ಕಾಲದಲ್ಲಿ ಇವರೆಲ್ಲ ಒಟ್ಟಾಗಿಯೇ ಬಣ್ಣದ ಲೋಕದ ಕನಸು ಕಂಡವರು. ಒಟ್ಟೊಟ್ಟಾಗಿಯೇ ತುಳು ಚಿತ್ರರಂಗದ ಮೂಲಕ ಕಣ್ಣು ಬಿಟ್ಟವರು. ಆ ನಂತರದಲ್ಲಿ ಸೋನಾಲ್ ತುಳು ಚಿತ್ರದ ಮೂಲಕ ನಟಿಯಾಗಿ ರೂಪುಗೊಂಡಿದ್ರೆ ಸ್ನೇಹಿತರೆಲ್ಲ ತಂತಮ್ಮ ಆಸಕ್ತಿಗನುಗುಣವಾಗಿ ಅಲ್ಲಿಯೇ ನೆಲೆ ಕಂಡುಕೊಂಡಿದ್ರು. ಅಂತಹ ಸ್ನೇಹಿತರೆಲ್ಲರೂ ಸೇರ್ಕೊಂಡು ಬಹಳ ಕನಸಿಟ್ಕೊಂಡೇ 2 ಎಕರೆ ಎಂಬ ಸಿನಿಮಾ ಮಾಡ್ತಿದ್ದಾರೆ. ಅದರಲ್ಲಿ ಒಂದು ಪಾತ್ರವನ್ನ ಸೋನಾಲ್ ಅವರನ್ನೇ ಮನಸ್ಸಲ್ಲಿಟ್ಟುಕೊಂಡು ಚಿತ್ರತಂಡ ರೂಪಿಸಿದಂತೆ. ಅದನ್ನ ಖುಷಿಯಿಂದಲೇ ಒಪ್ಪಿಕೊಂಡಿದ್ದ ಸೋನಾಲ್ ತಮ್ಮ ಭಾಗದ ಚಿತ್ರೀಕರಣ ಮುಗಿಸಿಕೊಂಡಿದ್ದಾರೆ. ಡಿಜಿಟಲ್ ಡೆಸ್ಕ್, ಪಬ್ಲಿಕ್ ಮ್ಯೂಸಿಕ್.